ನಮಸ್ಕಾರ ಆಹಾಯಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಹೆಸರು ಕಾಳು ಮತ್ತು ತೊಂಡೆಕಾಯಿಯನ್ನು ಬಳಸ್ಕೊಂಡು ಬಸ್ಸಾರನ್ನು ಹೇಗೆ ಮಾಡೋದು ಹಾಗೆ ಅದರ ಜೊತೆಗೆ ಈ ತೊಂಡೆಕಾಯಿ ಹೆಸರು ಕಾಳಿನ ಪಲ್ಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬಸ್ಸಾರು ಹಳ್ಳಿಗಳಲ್ಲಿ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಬಸ್ಸಾರನ್ನ ಮಾಡಲಿಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳು ನೋಡೋಣ ಒಂದು ಈರುಳ್ಳಿನ ಈ ರೀತಿ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಮೂರು ಚಮಚದಷ್ಟು ಕಾಯಿ ತುರಿ ಉಪ್ಪು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಒಂದು ಮೂರು ಚಮಚ ಈ ಚಮಚದಲ್ಲಿ ಮೂರು ಚಮಚ ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ತೊಂಡೆಕಾಯಿನ ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹೆಸರು ಕಾಳು ಕಾಳು ಮತ್ತು ಸಾಂಬಾರು ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಸಾಸಿವೆ ಹಾಗೆ ಈ ಈರುಳ್ಳಿ ಬಂದು ಸಾರು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಹೆಸರು ಕಾಳನ್ನು ತೊಳೆದು ನೀರನ್ನು ತೆಗೆದು ಬರೀ ಕಾಳನ್ನು ಮಾತ್ರ ಹಾಕೊಳ್ಳಿ ಅದರ ಜೊತೆಗೆ ತೊಂಡೆಕಾಯಿನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಮುಕ್ಕಾಲು ಲೀಟರಷ್ಟು ನೀರನ್ನ ಹಾಕಬೇಕು ಹೆಸರು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕಿ ಕಾಳು ಸ್ವಲ್ಪ ನೆನೆಸಿಟ್ಕೊಂಡಿದ್ರೆ ಇನ್ನೂ ಒಳ್ಳೆಯದು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಇದನ್ನು ಕೂಗ್ಸ್ಕೋಬೇಕಾಗತ್ತೆ ನೀವು ನೆನೆಸಿಟ್ಕೊಂಡ್ರೆ ಹೆಸರುಕಾಳು ಮತ್ತು ತೊಂಡೆಕ್ಕೆ ಸಮವಾಗಿ ಬೇಯುತ್ತೆ ನೋಡಿ ಇವಾಗ ವಿಷಲ್ ಆಗಿದೆ ಎಷ್ಟು ಬೆಂದಿದೆ ಚೆಕ್ ಮಾಡೋಣ ನೋಡ್ತಾ ಇರ್ಬೋದು ಕಾಳುಗಳ ರೀತಿ ಕಾಣಿಸ್ತಾ ಇರದೆ ತೊಂಡೆಕಾಯಿ ಕೂಡ ಕರೆಕ್ಟಾಗಿ ಬೆಂದಿದೆ ಈಗ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಈ ಥರ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೆ ಈ ಕಾಳು ಸೋರಿಸುವಂಥ ಪಾತ್ರೆಯನ್ನು ಇಟ್ಟು ಹಾಕೋಬೇಕು ನೋಡಿ ಇದರಲ್ಲಿ ಬಂದಿರೋಂಥ ರಸನ ಸಪ್ರೇಟ್ ತಕ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ಅಷ್ಟರಲ್ಲಿ ಗ್ಯಾಸ್ ಸ್ಟವನ್ನ ಆನ್ ಮಾಡಿ ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡು ಒಂದು ಗಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ವ ಅದು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನು ಸೇರಿಸೋದು ಬೇಡ ಇದೇ ರೀತಿ ಡ್ರೈ ಆಗೇನೆ ಫ್ರೈ ಮಾಡ್ಕೊಳ್ಳಿ ಹಳ್ಳಿಗಳಲ್ಲಾದರೆ ಒಲೆ ಇರುತ್ತೆ ಸೌದೆ ಒಲೆ ಅದ್ರ ಕೆಂಡದಲ್ಲಿ ಸುಟ್ಕೋತಾರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರು ನಾವು ಈ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೋಬೇಕು ನಂತರ ಕೊತ್ತಂಬರಿ ಮತ್ತು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದೆರಡು ಸೌಟಷ್ಟು ಬೇಯಿಸಿಟ್ಕೊಂಡಿರೋಂಥ ತೊಂಡೆಕಾಯಿ ಮತ್ತು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬಾಡ್ತಿದ್ದೀರ ನೋಡಿಕೊಂಡು ಹಾಕೊಳ್ಳಿ ಇದನ್ನು ಕಾಯಿ ತುರಿ ಹಾಕಿದ್ದೀನಿ ಒಂದು ಎರಡು ಚಮಚ ಈಗ ಹುಣಸೆ ರಸ ಕೂಡ ಚೆನ್ನಾಗಿ ಹುಣಸೆ ಹಣ್ಣನ್ನು ತೆಗೆದುಬಿಟ್ಟು ರಸ ಮಾತ್ರ ಸೇರಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಈ ರಸ ಅಷ್ಟೇ ಸಾಕು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಹದದಲ್ಲಿ ರುಬ್ಬಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿರೋಣ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಸಾಂಬಾರು ಮಾಡುವಂಥ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋಬಹುದು ಆದರೆ ಇಷ್ಟೇ ಸಾಕು ಹೀಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಟಿರೋಂಥ ಮಿಶ್ರಣನ ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಪೂರ್ತಿ ಒಗ್ಗರಣೆಗೆ ಹಾಕಿದ ನಂತರ ನಾವು ಏನು ಕಾಳನ್ನು ಬೇರ್ಪಡಿಸಿರುವಂಥ ರಸ ಇರುತ್ತಲ್ಲ ಅದನ್ನು ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತೊಳಸ್ಬಿಟ್ಟು ಹಾಕ್ಕೊಳ್ಳಿ ಆ ರಸನ ನೋಡ್ಕೊಂಡು ಸೇರಿಸ್ಬೇಕು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಆ ರಸ ಅಲ್ದನೇನೆ ನಿಮ್ಗಿನ್ನೂ ತೆಳಿಬೇಕು ಅಂದರೆ ಎಕ್ಸ್ಟ್ರಾ ನೀರನ್ನ ಜಾಸ್ತಿ ಹಾಕ್ಬಾರ್ದು ರುಚಿ ಹಾಳಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ನೋಡಿ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ರೆಡಿ ಆಯಿತು ಚೆನ್ನಾಗಿ ಕುದಿ ಬಂದಿದೆ ಇವಾಗ ರುಚಿ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಇದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಹಾಕಿ ನಂತರ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಈಗ ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಳನ್ನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದು ಸೈಡ್ಸ್ಗೆ ತಿನ್ನೋದಕ್ಕೆ ಈಗ ಸ್ವಲ್ಪ ಸಾಸಿವೆ ಒಂದೆರಡು ಹಸಿ ಕರಿಬೇವು ಕರ್ಬೇವು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಇದಿಷ್ಟನ್ನು ಸೇರಿಸಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡಿದ ನಂತರ ಇದಕ್ಕೆ ತೊಂಡೆಕಾಯಿ ಮತ್ತೆ ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ವಲ್ವಾ ಅದನ್ನ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ನಾನು ಹಾಕೊಂಡಿರೋದು ಒಂದು ಕಪ್ ಅಷ್ಟು ಇನ್ನು ಉಳಿದಿರೋ ಕಾಳನ್ನ ಈ ರೀತಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಪೂರ್ತಿಯಾಗಿ ಸೇರಿಸಿ ಇದಕ್ಕೆ ಒಂದು ಚಮಚದಷ್ಟು ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ ನಿಮಗೆ ಟೇಸ್ಟ್ ಇನ್ನೂ ಬೇಕಂದರೆ ಹೆಚ್ಚಿಗೆ ಹಾಕೋಬಹುದು ನಾನು ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ನ ಆಫ್ ಮಾಡಿದರೆ ಹೆಸ್ರುಕಾಳು ಮತ್ತು ತೊಂಡೆಕಾಯಿಯ ಬಸಾರು ಮತ್ತು ಪಲ್ಯ ರೆಡಿ ಆಯಿತು ಈ ಪಲ್ಯದ ಜೊತೆಗೆ ಬಸ್ಸಾರು ಮುದ್ದೆಯನ್ನು ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಊಟ ಮಾಡುವಾಗ ಈ ಬಸ್ಸಾರಿಗೆ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಮತ್ತು ತುಪ್ಪ ಬಸ್ಸಾರು ಇದು ಬೆಸ್ಟ್ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು